ಇನ್ನು ದೇಶಭಕ್ತಿಯ ಬಗ್ಗೆ ಮಾತಾಡಿದ್ದಾರೆ. ಯಾರು ದೇಶಭಕ್ತರು ಅಂತ, 40% ಲೂಟ್ ಮಾಡತಕ್ಕಂಥವ್ರು ದೇಶಭಕ್ತರ ಅಂತ ಕೇಳಿದ್ದಾರೆ. ನಾನು ರಾಹುಲ್ ಗಾಂಧಿಯವರಿಗೆ ಕೇಳೋದಕ್ಕೆ ಬಯಸ್ತೇನೆ, ದೇಶಭಕ್ತರು ಯಾರು ಅಂತ ಹೇಳಿದರೆ ಕಾಶ್ಮೀರವನ್ನು ಉಳಿಸಿದಂಥವ್ರು ದೇಶಭಕ್ತರು. ಮನೆ ಮನೆಗೆ ರೈತರಿಗೆ ವರ್ಷಕ್ಕೆ 10,000 ರೂಪಾಯಿ, 5 ವರ್ಷಕ್ಕೆ 50,000 ರೂಪಾಯಿ ಕೊಟ್ಟಂಥವ್ರು ರಾಷ್ಟ್ರಭಕ್ತರು. ಮನೆ ಮನೆಗೆ ಶೌಚಾಲಯ ನೀಡಿದಂಥವ್ರು ರಾಷ್ಟ್ರಭಕ್ತರು, ಮತ್ತು ಮನೆ ಮನೆಗೆ ನಲ್ಲಿ ನೀರನ್ನು ಕೊಟ್ಟಿರ್ತಕ್ಕಂಥವ್ರು ರಾಷ್ಟ್ರಭಕ್ತರು. ನೀವು ಈ ದೇಶದ ಟ್ಯಾಕ್ಸ್ನ ಹಣವನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಹಾಕಿ ಸ್ವಂತ ಮನೆಯ ಆಸ್ತಿ ಮಾಡಿಕೊಂಡಿರ್ತಕ್ಕಂಥವ್ರು ಹತ್ತತ್ರ 2,000 ಕೋಟಿಗಿಂತ ಹೆಚ್ಚು, 7ನೇ ತಾರೀಕೇನೋ ನೋಟಿಸ್ ಕೊಟ್ಟಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ 20,000 ಕೋಟಿ, 2,000 ಕೋಟಿ ಅಲ್ಲ, 20,000 ಕೋಟಿ. ಈ 20,000 ಕೋಟಿ ಅಕ್ರಮವಾಗಿರ್ತಕ್ಕಂಥ ದೇಶದ ಹಣ ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಸದಸ್ಯತ್ವವನ್ನು ಪಡೆದುಕೊಂಡು ಒಟ್ಟುಗೂಡಿಸಿದಂಥ ಹಣ, ಇದನ್ನು ತಮ್ಮ ಸ್ವಂತ ಕುಟುಂಬಕ್ಕೆ ಉಪಯೋಗಿಸ್ತಾ ಇರತಕ್ಕಂಥದ್ದಕ್ಕೆ ನೋಟಿಸ್ ಕೊಟ್ಟಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಷಯದಲ್ಲಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಇಬ್ಬರು ಕೂಡ ಬೇಲ್ನಲ್ಲಿದ್ದಾರೆ. ಇವರು ರಾಷ್ಟ್ರಭಕ್ತಿ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅಕಸ್ಮಾತ್ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಬೇಲ್ ಸಿಗದೆ ಹೋಗಿದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಇಬ್ಬರು ಜೈಲ್ನಲ್ಲಿರಬೇಕಾಗಿತ್ತು. ಹಾಗಾಗಿ ಜೈಲ್ನಲ್ಲಿರೋ ಬೇಲ್ನಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಈ ದೇಶದ ಬಗ್ಗೆ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ.